ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ವಿದ್ಯುತ್ ಸ್ಪರ್ಶಕ್ಕೆ ತುತ್ತಾಗಿ ನೆಲಕ್ಕುರುಳಿದ ಎರಡು ರಣಹದ್ದುಗಳಿಗೆ ಚಿಕಿತ್ಸೆ ಕೊಡಿಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದಿವ್ಯ ತಾರಾ ಥಾಮಸ್ ಅವುಗಳ ಜೀವ ಉಳಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಪಿಡಬ್ಲ್ಯೂಡಿ ಕ್ವಾರ್ಟರ್ಸ್ನಲ್ಲಿರೋ ಎಸ್ಪಿ ನಿವಾಸದ ಬಳಿ ಎರಡು ರಣಹದ್ದುಗಳು ವಿದ್ಯುತ್ ಸ್ಪರ್ಶಕ್ಕೆ ತುತ್ತಾಗಿ ನೆಲಕ್ಕೆ ಬಿದ್ದು ನಿತ್ರಾಣಗೊಂಡಿದ್ದವು. ನಿವಾಸಕ್ಕೆ ತೆರಳಲು ಅದೇ ಹಾದಿಯಲ್ಲಿ ಆಗಮಿಸಿದ ಎಸ್ಪಿ ದಿವ್ಯ ತಾರಾ ಥಾಮಸ್ ತಮ್ಮ ವಾಹನ ನಿಲ್ಲಿಸಿ ವಿಚಾರ ತಿಳಿದು ತಮ್ಮ ಗನ್ಮ್ಯಾನ್ ಸಿಬ್ಬಂದಿ ಸಹಾಯದೊಂದಿಗೆ ಸಮೀಪದಲ್ಲೇ ಇದ್ದ ಶ್ವಾನವೈದ್ಯ ಡಾಕ್ಟರ್ ಮನೋಹರ್ ಕ್ಲಿನಿಕ್ಗೆ ರಣಹದ್ದುಗಳನ್ನು ಸಾಗಿಸಿದ್ರು. ತಕ್ಷಣ ಅದಕ್ಕೆ ಚಿಕಿತ್ಸೆ ನೀಡುತ್ತಿದ್ದಂತೆ ಅಸ್ವಸ್ಥಗೊಂಡಿದ್ದ ರಣಹದ್ದುಗಳು ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಂಡಿವೆ. ಸಕಾಲಕ್ಕೆ ಚಿಕಿತ್ಸೆ ಕೊಡಿಸಿದ್ರಿಂದ ಎರಡು ರಣಹದ್ದುಗಳ ಜೀವ ಉಳಿದಿದೆ. ರಣಹದ್ದುಗಳ ಚಿಕಿತ್ಸಾ ವೆಚ್ಚವನ್ನ ಎಸ್ಪಿ ದಿವ್ಯ ತಾರಾ ಥಾಮಸ್ ಅವರೇ ಭರಿಸಿದ್ದಾರೆ. ಹೀಗಾಗಿ ಮಾನವೀಯತೆಯನ್ನ ಮೆರೆದಿದ್ದಾರೆ. ಚಿಕಿತ್ಸೆ ಬಳಿಕ ರಣಹದ್ದುಗಳನ್ನ ತಮ್ಮ ನಿವಾಸದಲ್ಲೇ ಇರಿಸಿ ನಿಗಾ ವಹಿಸಿದ್ದಾರೆ. ಇನ್ನು ರಣಹದ್ದುಗಳಿಗೆ ಚಿಕಿತ್ಸೆ ನೀಡಿದ ಡಾಕ್ಟರ್ ಮನೋಹರ್ ಮಹಿಳಾ ಪೊಲೀಸ್ ಅಧಿಕಾರಿಯ ಮಾನವೀಯ ಗುಣವನ್ನ ಮೆಚ್ಚಿಕೊಂಡ್ರೆ ಇದನ್ನ ನೋಡಿದ ಸ್ಥಳೀಯರು ಕೂಡ ಪ್ರಶಂಸಿದ್ದಾರೆ. ಹೇಳಿ ಸರ್. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಮನೋಹರ್ ಅಂತ. ನಾನು ಇಲ್ಲೇ ಚಾಮರಾಜನಗರದಲ್ಲಿ ಕೆಲಸ ಮಾಡ್ತಾ ಇರೋದು. ಇವತ್ತು ಸಡನ್ ಆಗಿ ಸಾಯಂಕಾಲ ಈವ್ನಿಂಗ್ ಒಂದು 6:30 ರೇಂಜ್, 7 to 7:15 ರೇಂಜಲ್ಲಿ ನಮ್ಮ ಡಿಸ್ಟಿಕ್ ಎಸ್ ಪಿ ಅವರು ಒಂದು ಹದ್ದನ್ನ ನಮ್ಮ ಕ್ಲಿನಿಕ್ಗೆ ಕಳಿಸಿದ್ರು. ಏನು ಅಂದರೆ ಅದಕ್ಕೆ ಪಾಪ ಲೆಗ್ಗು ಕಟ್ಟಾಗ್ಬಿಟ್ಟಿತ್ತು. ಏನು ಲೈಕ್ ಎಲ್ಲೋ ಆಕ್ಸಿಡೆಂಟ್ ಆಗಿ ಆಟೋಮೊಬೈಲ್ ಆಗಿರ್ಬೋದು, ಇನ್ನೊಂದು ಎಲೆಕ್ಟ್ರಿಕೇಷನ್ ಥರನೇ ಆಗಿ ಲೆಗ್ ಕಟ್ಟಾಗಿತ್ತು. ಅದು ತುಂಬ ರೆಕಮೆಂಡ್ ಪೊಸಿಷನಲ್ಲಿತ್ತು. ನಾವು ಸಡನ್ನಾಗಿ ಅವ್ರು ರೆಸ್ಕ್ ಮಾಡ್ಕೊಂಡು ಬಂದು ನಾವು ಸಡನ್ನಾಗಿ ತಕ್ಷಣ ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ಅವ್ರಿಗೆ ಮತ್ತೆ ಅವರು ಮನೆಗೆ ಕಳಿಸಿ ನಾಳೆ ಅವ್ರನ್ನ ಬಿಡೋದಕ್ಕೆ ಹೇಳಿದ್ದೀನಿ. ಈಗ ಅದು ಕೂಡ ಪರವಾಗಿಲ್ಲ, ಚೆನ್ನಾಗಿದೆ. ಹೌದು ಹೌದು, ಯಾರು ಏನು ಅಷ್ಟೊಂದು ಈಗ ತಕ್ಷಣ ಈಗ ಲೈಕ್ ಅವರು ಅವ್ರ ಹತ್ರ ಪೆಟ್ಸ್ ಇದೆ ತುಂಬ. ಅವರು ಅನಿಮಲ್ ಲವರು, ಮೊದಲಿಂದ ನನಗೆ ಗೊತ್ತು ಅವ್ರ ಪೆಟ್ಸ್ ಎಲ್ಲ ನಾನು ನೋಡಿದ್ದೀನಿ. ಅವ್ರ ಹತ್ರ 3 ಡಾಗ್ಸ್ ಇದೆ. ಅವ್ರಿಗೆ ಪೆಟ್ಸು ಅಥವಾ ಅನಿಮಲ್ಸ್ ಅಂದರೆ ಭಾಳ ತುಂಬ ಇಷ್ಟ. ಲೈಕ್ ಅದಕ್ಕೆ ಅವರು ತಕ್ಷಣ ಕಾರಲ್ಲಿ ಹೋಗ್ತಾ ಇದ್ದು, ಅವರು ಡ್ರೈವರ್ ಬಂದಿದ್ರು ಹೇಳಿದ್ರು ಕಾರಲ್ಲಿ ಹೋಗ್ತಾ ಇರೋಂತ ಮನೆಗೆ ಡ್ಯೂಟಿ ಮುಗಿಸ್ಕೊಂಡು. ಅವಾಗ ಒಂದು ಹದ್ದು ಬಿಡಿದ್ದನ್ನು ನೋಡಿ ತಕ್ಷಣ ಅವರ ವೆಹಿಕಲಲ್ಲೇ ನಮ್ಮ ಹತ್ರ ಕಳಿಸಿ ಈ ಥರ ಟ್ರೀಟ್ಮೆಂಟ್ ಮಾಡಿಸ್ತಾರೆ. ನಮಗೂ ಭಾಳ ಖುಷಿಯಾಗುತ್ತೆ ಈ ಥರ ಅಧಿಕಾರಿಗಳೆಲ್ಲ ಈ ಥರ ಮಾಡ್ತಾರೆ.